ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಮಾಚಾರಿ ಧಾರಾವಾಹಿ ಪ್ರೇಕ್ಷಕರ ನೆಚ್ಚಿನ ಧಾರಾವಾಹಿಗಳಲ್ಲಿ ಒಂದು ನಟಿ ಅಭಿಜ್ಞಾ ಅವರು ರಾಮಾಚಾರಿ ಧಾರಾವಾಹಿಯಲ್ಲಿ ದೀಪಾ ಪಾತ್ರಕ್ಕೆ ಜೀವ ತುಂಬಿದ್ದರು ರಾಮಾಚಾರಿ ಹಾಗೂ ಚಾರು ನಡುವಿನ ಪ್ರೀತಿಯನ್ನು ಸಹಿಸಲಾಗದ ರಾಮಾಚಾರಿಯನ್ನು ತಾನೇ ಹುಚ್ಚಿಯಂತೆ ಪ್ರೀತಿಸುವ ಅವನ ಅತ್ತೆಯ ಮಗಳು ದೀಪಾ ಎಂಬ ಪಾತ್ರಕ್ಕೆ ಅಭಿಜ್ಞಾ ಬಣ್ಣ ಹಚ್ಚಿದ್ದರು ರಾಮಾಚಾರಿ ಹಾಗೂ ಚಾರು ಅವರ ಮದುವೆಯ ನಂತರ ದೀಪಾ ಪಾತ್ರ ಇದ್ದಕ್ಕಿದ್ದಂತೆ ತೆರೆಮರೆಗೆ ಸರಿಯಿತು ಹೀಗಿರುವಾಗಲೇ ರಾಮಾಚಾರಿ ಧಾರಾವಾಹಿಯಿಂದ ನಟಿ ಅಭಿಜ್ಞ ಹೊರ ಬಂದಿರುವ ಸುದ್ದಿ ಬಂದಿದೆ ಹೌದು ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಮುಕ್ತವಾಗಿ ಮಾತನಾಡಿಕೊಂಡಿರುವ ಅಭಿಜ್ಞ ರಾಮಾಚಾರಿಯಲ್ಲಿ ನನಗೆ ಸಿಕ್ಕ ಪಾತ್ರ ಚೆನ್ನಾಗಿಯೇ ಇತ್ತು ಆದರೆ ಅಷ್ಟೇನೂ ಪ್ರಮುಖವಾದ ಪಾತ್ರ ಅದಾಗಿರ್ಲಿಲ್ಲ ಈ ಸಂದರ್ಭದಲ್ಲಿ ಸ್ಟಾರ್ ಸುವರ್ಣ ವಾಹಿನಿಯಿಂದ ನನಗೊಂದು ಕರೆ ಬಂತು ಗೌರಿಶಂಕರ ಧಾರಾವಾಹಿಯ ಮ್ಯಾನೇಜರ್ ಕರೆ ಮಾಡಿ ಗೌರಿಶಂಕರ ಧಾರಾವಾಹಿಯಲ್ಲಿ ಹೀರೋ ತಂಗಿಯ ಪಾತ್ರಕ್ಕೆ ಆಫರ್ ಕೊಟ್ರು ನಾನು ಎಂಬಿಎ ಮಾಡುತ್ತಿರುವುದರಿಂದ ಎರಡೆರಡು ಧಾರಾವಾಹಿಗಳಿಗೆ ಸಮಯ ಸಾಕಾಗುವುದಿಲ್ಲ ಎಂದು ಗೌರಿಶಂಕರ್ ಆಫರ್ ಅನ್ನ ನಿರಾಕರಿಸಿದೆ ಗೌರಿಶಂಕರ ಧಾರಾವಾಹಿಯಲ್ಲಿ ನಟಿಸಲು ಸಾಧ್ಯವಿಲ್ಲ ಎಂದು ಆಫರ್ ಅನ್ನ ನಿರಾಕರಿಸಿದರೂ ವಾಹಿನಿಯವರು ಯೋಚಿಸಿ ನಿರ್ಧಾರಕ್ಕೆ ಬನ್ನಿ ಅಂತ ಕಾಲಾವಕಾಶವನ್ನ ಕೊಟ್ಟರು ಹೀರೋ ತಂಗಿ ಪಾತ್ರವಾದರೂ ಎರಡನೇ ಹೀರೋಯಿನ್ ಅಷ್ಟು ಪ್ರಾಮುಖ್ಯತೆ ಇದೆ ಅಂದ್ರು ಇದರ ಜೊತೆಗೆ ನಾನು ನನ್ನದೇ ಆದ ಸಂಬಳವೊಂದನ್ನು ಡಿಮ್ಯಾಂಡ್ ಮಾಡಿದೆ ಅದಕ್ಕೂ ಸುವರ್ಣವಾಹಿನಿಯರು ಒಪ್ಪಿದರು ಹೀಗಾಗಿ ನಾನು ರಾಮಾಚಾರಿ ತಂಡದಿಂದ ಹೊರಬಂದೆ ಎಂದು ಅಭಿಜ್ಞ ಹೇಳಿಕೊಂಡಿದ್ದಾರೆ ಪ್ರತಿಯೊಬ್ಬ ಕಲಾವಿದರಂತೆ ನನಗೂ ಜನರಿಂದ ಗುರುತಿಸಿಕೊಳ್ಳಬೇಕು ಅನ್ನುವ ಆಸೆ ಇದೆ ರಾಮಚಾರಿ ಧಾರಾವಾಹಿಯಲ್ಲಿ ಒಂದಷ್ಟು ಗುರುತಿಸುವಿಕೆ ಸಿಕ್ಕರೂ ಅದು ಪ್ರಮುಖ ಪಾತ್ರವಾಗದ ಕಾರಣ ನನಗೆ ಅಷ್ಟೊಂದು ಮೈಲೇಜ್ ಸಿಗಲಿಲ್ಲ ಹೀಗಿರುವಾಗ ನನ್ನ ಹೊಸ ಧಾರಾವಾಹಿಯಲ್ಲಿ ನನ್ನ ಪಾತ್ರವನ್ನ ಜನ ಚೆನ್ನಾಗಿಯೇ ನೆಚ್ಚಿಕೊಂಡಿದ್ದಾರೆ ಬೆಳ್ಳುಳ್ಳಿ ಹಾಗೂ ನನ್ನ ಪಾತ್ರವನ್ನ ಜನರು ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ ಐಶು ಪಾತ್ರ ಇಲ್ಲವಾದರೆ ನಮಗೆ ಬಹಳ ಬೇಸರವಾಗುತ್ತೆ ಎಂದು ಆಗಾಗ ಪ್ರೇಕ್ಷಕರು ಕಮೆಂಟ್ ಕೂಡ ಮಾಡ್ತಾರೆ ನನ್ನ ಐಶು ಪಾತ್ರಕ್ಕೆ ಸಿಕ್ಕ ಪಾಪ್ಯುಲಾರಿಟಿ ನನಗೆ ಖುಷಿ ಕೊಟ್ಟಿದೆ ಎಂದು ತಮ್ಮ ಹೊಸ ಪಾತ್ರದ ಬಗ್ಗೆ ಅಭಿಜ್ಞಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಗೌರಿಶಂಕರ ಧಾರಾವಾಹಿಯ ಬೆನ್ನಲ್ಲೇ ನಟಿ ಅಭಿಜ್ಞಾಗೆ ತಮಿಳು ಹಾಗೂ ತೆಲುಗು ಧಾರಾವಾಹಿಗಳಿಂದಲೂ ಆಫರ್ಗಳು ಬರುತ್ತಿದೆಯಂತೆ ಇದರೊಂದಿಗೆ ಸಿನಿಮಾ ಆಫರ್ ಕೂಡ ಬಂದಿದ್ದು ಈ ಬಗ್ಗೆ ಚಿಂತನೆಯನ್ನ ನಡೆಸುತ್ತಿರುವುದಾಗಿ ಹೇಳಿದ್ದಾರೆ